ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇನ್ ಮುಂದೆ ಅಕ್ಕಿ ಹಣ ರೇಷನ್ ಕಾರ್ಡ್ ಇದ್ದಂತವರಿಗೆ ಸಿಗಲ್ಲ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನೂರ ಹದಿನಾಲ್ಕು ತಾಲೂಕುಗಳನ್ನ ಬರ ಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಲಾಗಿದೆ ಈ ಒಂದು ನೂರ ಹದಿನಾಲ್ಕು ತಾಲೂಕುಗಳಲ್ಲಿ ಇದೀಗ ಐದು ಕೆ ಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಈಗ ಮುಖ್ಯಮಂತ್ರಿಗಳು ತಿಳಿಸಿರುವ ಪ್ರಕಾರ ಈ ಒಂದು ನೂರ ಹದ್ನಾಲ್ಕು ತಾಲ್ಲೂಕುಗಳು ಏನಿದಾವೆ ಇವುಗಳಿಗೆ ಏನು ಹಣವನ್ನ ಕೊಡ್ತಾ ಇದ್ವಿ ಐದು ಕೆಜಿ ಅಕ್ಕಿ ಹಣ ಇನ್ ಮುಂದೆ ನಾವು ಕೊಡಲ್ಲ ಅದ್ರ ಬದಲಾಗಿ ಟೋಟಲ್ ಆಗಿ ಹತ್ತು ಕೆ ಜಿ ಅಕ್ಕಿಯ ಹಣವನ್ನ ಕೊಡ್ತೇವೆ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ನೂರ ಹದ್ನಾಲ್ಕು ತಾಲೂಕುಗಳನ್ನ ಸರಿಯಾದ ರೀತಿಯಲ್ಲಿ ಅಲ್ಲಿ ಮಳೆ ಬಂದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಬರಪೀಡಿತ ತಾಲೂಕುಗಳು ಎಂದು ಘೋಷಣೆ ಮಾಡಲಾಗಿದೆ ಇವರಿಗೆ ಈಗ ಹಣದ ಬದಲಾಗಿ ಅಕ್ಕಿಯ ಅವಶ್ಯಕತೆ ಜಾಸ್ತಿ ಇದೆ ಸೊ ಅದಕ್ಕಾಗಿ ಇನ್ ಮುಂದೆ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ನಾವು ಕೊಡಲ್ಲ ಡೈರೆಕ್ಟ್ ಆಗಿ ಹತ್ತು ಕೆ ಜಿ ಅಕ್ಕಿಯ ಹಣವನ್ನ ಕೊಡ್ತೇವೆ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಆಲ್ರೆಡಿ ಟೆಂಡರ್ ಅನ್ನ ಕರೆಯಲಾಗಿದೆ ಏನು ಅಂದ್ರೆ ಈಗ ನೂರ ಹದಿನಾಲ್ಕು ತಾಲೂಕುಗಳು ಅಂತಂದ್ರೆ ಏನು ಅಕ್ಕಿಯನ್ನ ನೀಡಬೇಕಾದ್ರೆ ಅಕ್ಕಿ ಜಾಸ್ತಿ ಬೇಕಾಗುತ್ತೆ ಸೊ ಅದರ ಅದಕ್ಕಾಗಿ ಈಗ ನಮ್ಮ ನೆರ ನೆರವೊರೆಯ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಇವುಗಳು ಅಕ್ಕಿಯನ್ನ ನೀಡ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಟೆಂಡರ್ ಅನ್ನ ಕರೆಯಲಾಗಿದ್ದು ದರ ನಿಗದಿಪಡಿಸುವ ಮಾತುಕತೆ ನಡೆದಿದೆ ಈ ದರವನ್ನ ನಿಗದಿಪಡಿಸಿದ ನಂತರ ಏನು ಅಕ್ಕಿ ನಮ್ಮ ರಾಜ್ಯಕ್ಕೆ ಸಿಗುತ್ತೆ ತದನಂತರ ಇನ್ ಮುಂದೆ ಏನು ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನೀಡ್ತಾ ಇದ್ವಿ ಆ ಒಂದು ಹಣ ಹಣದ ಬದಲು ಇನ್ಮೇಲೆ ಹತ್ತು ಕೆಜಿ ಅಕ್ಕಿಯನ್ನ ನೀಡ್ತೇವೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ದೇಶದಲ್ಲಿ ಹಣದಕ್ಕಿಂತ ಮುಖ್ಯವಾಗಿ ಹಸಿವು ಮುಕ್ತ ರಾಷ್ಟ್ರ ಮಾಡಬೇಕನ್ನೋದೇ ಉದ್ದೇಶವಾಗಿದೆ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೇಳು ಪರ್ಸೆಂಟ್ ಬಡವರೇ ಇದ್ದಾರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಸೊ ಅಂತವ್ರಿಗೆ ಇನ್ ಮುಂದೆ ಏನು ರೇಷನ್ ಕಾರ್ಡ್ ಇದ್ದಂತ ಪ್ರತಿಯೊಬ್ಬ ಸದಸ್ಯರಿಗೆ ಐದು ಕೆ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇತ್ತು ಅದನ್ನು ಬಂದ್ ಮಾಡಿ ಇನ್ ಮುಂದೆ ಏನು ಟೋಟಲ್ ಆಗಿ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ನೀಡಬೇಕಂತೇಳಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ